ಶ್ರೀ ಮಹಾಗಣಪತಯೇ ನಮಃ, ಶ್ರೀ ಗುರುಭ್ಯೋ ನಮಃ, ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2021 ಅಕ್ಟೋಬರ್ ತಿಂಗಳ 29 ತಾರೀಕು ಭಾರ್ಗವ ವಾಸರ, ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತು, ಆಶ್ವಯುಜ ಮಾಸ, ಕೃಷ್ಣಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಮಧ್ಯಾಹ್ನ 2:12 ಇರುವಂಥದ್ದು. ನಂತರ ನವಮಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ, ಬೆಳಿಗ್ಗೆ 11:38 ಇರುವಂಥದ್ದು. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 6:11, ಸೂರ್ಯಾಸ್ತ ಸಂಜೆ 5:58 ಆಗಲಿದೆ. ಇನ್ನು ಈ ದಿನದ ಕರ್ಣ, ಪೂರ್ವಕರ್ಣ ಕೌಳವ, ಇದು ಮಧ್ಯಾಹ್ನ 2:11 ಇರುವಂಥದ್ದು. ನಂತರ ಉತ್ತರ ಕರ್ಣ ತೈತುಲ ಪ್ರಾರಂಭ ಆಗುತ್ತೆ. ಈ ದಿನದ ಯೋಗ ಶುಭಯೋಗ, ದಿಕ್ಷೂಲೆ ಪಶ್ಚಿಮ. ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಬೆಳಿಗ್ಗೆ 10:39 12:07 ಗುಳಿಕ ಕಾಲ ಬೆಳಿಗ್ಗೆ 7:43 9:11 ಹಾಗೆ ಯಮಗಂಡ ಕಾಲ ಅಪರಾಹ್ನ 3:03 4:31 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 8:44 9:28 ಹಾಗೆ ಮಧ್ಯಾಹ್ನ 12:26 1:11 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ಸಮಯದಲ್ಲಿ ಪ್ರಾರಂಭ ಮಾಡುವಂಥ ಕಾರ್ಯಗಳು, ಚಟುವಟಿಕೆಗಳು ಏನೇ ಇದ್ದರೂ ಅವುಗಳಿಂದ ಬರುವಂತಹ ಫಲಿತಾಂಶ ಇದೆಯಲ್ಲ, ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಮಧ್ಯಾಹ್ನ 11:42 12:26 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಬೆಳಗಿನ ಜಾವ 4:36 5:48 ಅಮೃತ ಕಾಲ ಇರುವಂಥದ್ದು. ಹಾಗೆ ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಪಡೆಯುವಂತಹ ರಾಶಿಗಳು ವೃಷಭ, ಕರ್ಕಾಟಕ, ಕನ್ಯಾ, ತುಲ, ಮಕರ ಮತ್ತು ಕುಂಭ. ಇನ್ನು ಉಳಿದ 6 ರಾಶಿಗಳವರಿಗೆ ಮಿಶ್ರ ಫಲ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಗಳವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರಣಯಕ್ಕೆ, ಮನರಂಜನೆಗೆ ತುಂಬ ವಿಶೇಷವಾಗಿರುವಂತಹ ದಿನ, ತುಂಬ ಶುಭಕರವಾಗಿರುವಂತಹ ದಿನ. ಹಾಗಾಗಿ ಈ ದಿನ ಬೆಳಿಗ್ಗೆ 10:06 11:04 ಹಾಗೆ ಅಪರಾಹ್ನ 4:55 5:54 ಬಹಳ ವಿಶೇಷವಾಗಿ ಶುಕ್ರ ಹೊರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂತಹ ಶನಿ ಹೊರ ಇದೆಯಲ್ಲ, ಇದು ತುಂಬ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ಈ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ, ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ವಿಶೇಷವಾಗಿ ಚೆನ್ನಾಗಿದೆ.
ಈ ದಿನ ಬೆಳಿಗ್ಗೆ 9:07 10:06 ಹಾಗೆ ಅಪರಾಹ್ನ 3:57 4:55 ಶನಿ ಹೊರ ಇರುವಂಥ ಸಮಯ. ಇನ್ನು ಈ ದಿನ ಚಂದ್ರ ಹೊರ ಇರುವಂಥ ಸಮಯ ಕೂಡ ಬಹಳ ವಿಶೇಷವಾಗಿದೆ. ಇದು ದ್ರವ್ಯ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ ತುಂಬ ಅನುಕೂಲಕರವಾಗಿರುವಂಥ ಸಮಯ. ವ್ಯಾಪಾರಸ್ಥರಿಗೆ ಇದು ಇರುವಂಥದ್ದು 8:09 9:07 ಹಾಗೆ ಅಪರಾಹ್ನ 2:58 3:57 ಇನ್ನು ರಾತ್ರಿ 10:01 11:01 ಚಂದ್ರ ಹೊರ ಇರುವಂಥ ಸಮಯ. ಆದರೆ ಈ ದಿನ ರವಿ ಹೊರ ಇದೆಯಲ್ಲ, ಈ ಸಮಯ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅನಾನುಕೂಲ ಇರುವಂಥ ಸಮಯ. ಇದು 5:10 6:12 ಹಾಗೆ ಮಧ್ಯಾಹ್ನ 12:03 1:01 ಇನ್ನು ಸಂಜೆ 6:55 7:57 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ರಾಜಕೀಯದಲ್ಲಿರುವಂಥವರು, ಇನ್ನು ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳಾಗಬೇಕು ಅನ್ನುವಂಥವರು ಈ ಸಂದರ್ಭವನ್ನು ಸ್ವಲ್ಪ ಅನುಸರಣೆ ಮಾಡಿಕೊಳ್ಳಿ. ಇನ್ನು ಉಳಿದಂತೆ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನ ಶ್ರೀ ರಾಧಾ ಜಯಂತಿಯನ್ನು ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನವನ್ನು ದಗ್ಧಯೋಗದ ದಿನ ಅಂತ ಹೇಳಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ದಗ್ಧಯೋಗ ಅಂತ ಹೇಳಿದ್ರೆ ಕೆಲವು ದಿನಗಳು ಮತ್ತು ಕೆಲವು ತಿಥಿಗಳು ಒಟ್ಟಿಗೆ ಕೂಡಿ ಬರುವಂಥದ್ದು. ಇದೊಂದು ಅಶುಭ ಯೋಗ ಅಂತ ಹೇಳಿ ಕರೀತಾರೆ. ಈ ಯಾವ ಯಾವ ವಾರದಲ್ಲಿ ಅಂದರೆ ಯಾವ ದಿನದಲ್ಲಿ ಯಾವ ತಿಥಿಗಳು ಬರುತ್ತೆ ಅಂತ ಹೇಳಿದ್ರೆ, ಭಾನುವಾರದ ದಿನ ದ್ವಾದಶಿ ತಿಥಿ ಬಂದರೆ, ಸೋಮವಾರದ ದಿನ ಏಕಾದಶಿ ತಿಥಿ ಬಂದರೆ, ಇನ್ನು ಮಂಗಳವಾರ ಪಂಚಮಿ ತಿಥಿ, ಬುಧವಾರ ತದಿಗೆ, ಗುರುವಾರ ಷಷ್ಠಿ, ಶುಕ್ರವಾರ ಅಷ್ಟಮಿ. ನೋಡಿ, ಈ ದಿನ ಶುಕ್ರವಾರ ಅಷ್ಟಮಿ ಇರುವಂಥದ್ದು. ಹಾಗೆ ಶನಿವಾರ ನವಮಿ ಬಂದರೆ ದಗ್ಧಯೋಗ ಇರುತ್ತೆ. ಈ ವಾರ ಮತ್ತು ತಿಥಿಗಳಲ್ಲಿ ಮಾಡುವಂಥ ಯಾವುದೇ ಕಾರ್ಯ ಅಷ್ಟೊಂದು ಫಲಪ್ರದವಾಗಲ್ಲ. ಹಾಗಾಗಿ ಶುಭ ಕಾರ್ಯಗಳಾದಂತಹ ಗೃಹಪ್ರವೇಶ ಆಗಲಿ, ನಾಮಕರಣ ಆಗಲಿ, ಒಂದು ಎಂಗೇಜ್ಮೆಂಟ್ ಮಾಡುವಂಥದ್ದು, ಮನೆ ತುಂಬಿಸಿಕೊಳ್ಳುವಂಥ ಕಾರ್ಯ, ಇನ್ನು ಯಾವುದೇ ದೇವತಾ ಕಾರ್ಯಗಳು, ಅದಕ್ಕೆ ಸಂಬಂಧಿಸಿದಂತಹ ಹೋಮ ಹವನಗಳು ಇತ್ಯಾದಿಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಇದರಿಂದ ಶುಭ ಫಲ ನಾಶವಾಗುತ್ತೆ. ಹಾಗಾಗಿ ಈ ಕಾರ್ಯವನ್ನು ಮಾಡುವಂಥವರು ಶುಭ ಫಲ ಇಲ್ಲದೆ ನೋವನ್ನು ಅನುಭವಿಸ್ತಾರೆ. ಆದರೆ ಪರಿಹಾರಾರ್ಥವಾಗಿ ನವಗ್ರಹ ಪುರಸ್ಸರ ಮೃತ್ಯುಂಜಯ ಶಾಂತಿಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ದಗ್ಧಯೋಗ ಇರುವಂಥ ಈ ಅಷ್ಟಮಿ ಇರುವಂಥ ದಿನ, ಅದರಲ್ಲೂ 2:12 ಸ್ವಲ್ಪ ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ ಅಂತ ಹೇಳಿ ಹೇಳ್ತಾ, ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮ ಯಾವುದು ಅನ್ನುವಂಥದ್ರ ಬಗ್ಗೆ ನೋಡೋಣ, ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ನಾವು ಈ ದಿನ ಪುಷ್ಯ ನಕ್ಷತ್ರ ರಾಶಿಯ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ ಅನ್ನೋಂಥದ್ರ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ನೋಡೋಣ. ಹಿಂದೂ ಧರ್ಮಗ್ರಂಥದಲ್ಲಿ 27 ನಕ್ಷತ್ರಗಳಿದೆ. ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭದ್ರ, ಉತ್ತರಭದ್ರ ಮತ್ತು ರೇವತಿ. ಹೀಗೆ 27 ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರ ಕೂಡ ಒಂದು. ಪುಷ್ಯ ನಕ್ಷತ್ರದ ಪ್ರಾಮುಖ್ಯತೆ ಬಹಳ ವಿಶೇಷವಾಗಿರುವಂಥದ್ದು. ಏಕೆಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ಕುರಿತು ನಿಖರವಾದಂತಹ ಭವಿಷ್ಯವನ್ನು ಹೇಳಲಿಕ್ಕೆ ನಕ್ಷತ್ರಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ನಕ್ಷತ್ರ ನೋಡೇನೆ ವ್ಯಕ್ತಿಯ ಭವಿಷ್ಯವನ್ನು ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ನಕ್ಷತ್ರಗಳ ಮೂಲಕ ಒಬ್ಬ ವ್ಯಕ್ತಿಯ ಗುಣ ಏನಿದೆ, ಅವನ ಬೌದ್ಧಿಕ ಚಿಂತನೆಗಳು ಹೇಗಿರುತ್ತೆ, ಹಾಗೆ ಆತನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳೇನು, ವೀಕ್ನೆಸ್ ಏನು ಅನ್ನೋಂಥದ್ದನ್ನು ಬಹಳ ವಿಶೇಷವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವುಗಳ ಸಹಾಯದಿಂದನೇ ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡುವಂಥದ್ದು ಸುಲಭವಾಗುತ್ತೆ. ಹಾಗಾಗಿ ಮೊದಲು ನಕ್ಷತ್ರ ಯಾವುದು ನಮ್ಮದು ಅನ್ನುವಂಥದ್ದನ್ನು ತಿಳಿದುಕೊಂಡು ಭವಿಷ್ಯವನ್ನು ಲೆಕ್ಕಾಚಾರ ಮಾಡಬಹುದು. ಹಾಗಾಗಿ ಈ ಪುಷ್ಯ ನಕ್ಷತ್ರ ಬಹಳ ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪಾತ್ರವನ್ನು ವಹಿಸುವಂಥದ್ದು.
ಹಾಗೆ ಧರ್ಮಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರವನ್ನು ತೃಪ್ತಿ ಹಾಗೆ ಕ್ಷಮಾಭಾವ ನೀಡುವಂಥ ಏಕೈಕ ನಕ್ಷತ್ರ ಅಂತ ಹೇಳಿ ಕರೀತಾರೆ. ಈ ನಕ್ಷತ್ರ ಬದುಕಿನ ಪ್ರತಿ ಗುರಿಗಳನ್ನು ಮುಟ್ಟಲಿಕ್ಕೆ ನಮಗೆ ಸಹಾಯಕವಾಗುತ್ತೆ. ಪುಷ್ಯ ಅಂತ ಹೇಳಿದರೆ ಪೋಷಕ ಅನ್ನುವಂಥ ಒಂದು ಅರ್ಥ. ಇದು ಶಕ್ತಿ ಮತ್ತು ಸಾಮರ್ಥ್ಯವನ್ನು ಪ್ರತಿನಿಧಿಸುವಂಥದ್ದು. ಹಾಗಾಗಿ ಈ ಪುಷ್ಯ ನಕ್ಷತ್ರದಲ್ಲಿ ಯಾರು ಜನಿಸಿದ್ದಾರೋ ಅವರಿಗೆ ತುಂಬ ಸಮಾಧಾನ ಇರುತ್ತೆ, ಸೌಭಾಗ್ಯವಂತರಾಗ್ತಾರೆ, ವಿದ್ಯಾವಂತರು, ಧನವಂತರು, ವಿನಯವಂತರು ಕೂಡ ಆಗಿರ್ತಾರೆ. ಹಾಗೆ ಧರ್ಮವನ್ನು ಆಶ್ರಯ ಮಾಡುವಂಥವರು ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿರುವಂಥವರು. ಹಾಗಾಗಿ ಪುಷ್ಯ ಬಹಳ ವಿಶೇಷವಾದಂಥದ್ದು ಅನ್ನುವಂಥದ್ದನ್ನು ಇಲ್ಲಿ ನಾವು ತೀರ್ಮಾನ ಮಾಡ್ಬೋದು. ಈ ಪುಷ್ಯ ನಕ್ಷತ್ರದ ಹಿಂದಿನ ಹೆಸರು ತಿಷ್ಯ ಅಂತ ಹೇಳಿ. ತಿಷ್ಯ ಅಂತಂದರೆ ಸಂತೃಪ್ತಿ ಹಾಗೆ ಸಮೃದ್ಧಿ ಅನ್ನುವಂಥ ಒಂದು ಅರ್ಥ ಕೂಡ ಇದೆ. ಇಲ್ಲಿ ನಮ್ಮ ಧರ್ಮಗ್ರಂಥಗಳಲ್ಲಾಗಲಿ ಅಥವಾ ನಮ್ಮ ಹಿರಿಯರಾಗಲಿ ಈ ಪುಷ್ಯ ನಕ್ಷತ್ರವನ್ನು ಶುಭ ಮತ್ತು ಲಾಭ ತರುವ ನಕ್ಷತ್ರ ಅಂತ ಹೇಳಿ ಪರಿಗಣಿಸಿದ್ದಾರೆ. ಹಾಗಾಗಿ ಈ ಪುಷ್ಯ ನಕ್ಷತ್ರ ಹಿಂದೂ ಪಂಚಾಂಗದಲ್ಲಿ ಎರಡನೇ ಸ್ಥಾನದಲ್ಲಿ ಇರುವಂಥದ್ದು. ಹಾಗೆ ಈ ಪುಷ್ಯ ನಕ್ಷತ್ರ ವೇಗವಾಗಿ ಸಂಚರಿಸುವಂಥ ಚಂದ್ರನನ್ನು ಇದು ಸೂಚಿಸುತ್ತೆ. ಪುಷ್ಯ ನಕ್ಷತ್ರ ಚಂದ್ರ ಬಲದಿಂದ ಸಂಪತ್ತನ್ನು ಮತ್ತು ಜ್ಞಾನವನ್ನು ಎರಡನ್ನೂ ಕೂಡ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ. ಬೇರೆ ಬೇರೆ ನಕ್ಷತ್ರಗಳಲ್ಲಿ ಚಂದ್ರ ಬಂದಾಗ ಬೇರೆ ಬೇರೆ ರೀತಿಯ ಪರಿಣಾಮಗಳು ಉಂಟಾಗುತ್ತೆ. ಹಾಗಾಗಿ ಇಲ್ಲಿ ಚಂದ್ರ ಪುಷ್ಯ ನಕ್ಷತ್ರಕ್ಕೆ ಬಂದಾಗ ಬಹಳ ವಿಶೇಷವಾಗಿ ಜ್ಞಾನವನ್ನು ಹಾಗೆ ಸಂಪತ್ತನ್ನು ಕೂಡ ನೀಡ್ತಾನೆ. ಈ ದಿನ ವಿಶೇಷವಾಗಿ ಇರುವಂಥದ್ದು ಪುಷ್ಯ ನಕ್ಷತ್ರ. ಆದ್ದರಿಂದ ಈ ನಕ್ಷತ್ರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾವು ಹೇಳ್ತಾ ಇದ್ದೇವೆ. ಪುಷ್ಯ ನಕ್ಷತ್ರದಲ್ಲಿ ಬೀಳುವಂತಹ ಮುಹೂರ್ತದಲ್ಲಿ ಯಾವುದೇ ಒಂದು ಕಾರ್ಯಕ್ಕೆ ಕೈ ಹಾಕಿದ್ರೂ ಕೂಡ ಅದು ಸಿದ್ಧಿಸತ್ತೆ ಅನ್ನೋಂಥ ವಿಚಾರವನ್ನು ಪಂಚಾಂಗ ತಿಳಿಸ್ತಾ ಇದೆ. ಅದರಲ್ಲೂ ಅಪರೂಪಕ್ಕೆ ಬೀಳುವಂತಹ ಗುರು ಪುಷ್ಯಾಮೃತ ಯೋಗವನ್ನು ಬಹಳ ಶುಭಕರ ಅಂತ ಹೇಳಿ ಪರಿಗಣಿಸಿದ್ದಾರೆ. ನಾವು ನೆನ್ನೆಯ ಸಂಚಿಕೆಯಲ್ಲಿ ಹೇಳಿದ್ವಿ, ಗುರು ಪುಷ್ಯಾಮೃತ ಯೋಗ ಇರುವಂಥದ್ದು ಗುರುವಾರ, ಪುಷ್ಯ ನಕ್ಷತ್ರ ಬಂದರೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಯಾವುದೇ ಒಂದು ಖರೀದಿ, ಚಿನ್ನದ ಖರೀದಿ ಇತ್ಯಾದಿಗಳಿಗೆ ವಿಶೇಷವಾದಂಥ ದಿನ ಅಂತ ಹೇಳಿ. ಹಾಗೆ ಈ ಉದ್ಯಮಿಗಳಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ಗುರು ಪುಷ್ಯಾಮೃತ ಯೋಗ ಲಾಭವನ್ನು ಉಂಟು ಮಾಡುತ್ತೆ. ಈ ಯೋಗದಲ್ಲಿ ಮಂತ್ರ ಪಠಣೆಯನ್ನು ಮಾಡಿದ್ರೆ, ಧ್ಯಾನವನ್ನು ಮಾಡಿದ್ರೆ, ಆದರೆ ಯಾವುದೇ ರೀತಿಯ ಆಧ್ಯಾತ್ಮಿಕ ಸಿದ್ಧಿಯನ್ನು ಮಾಡಿಕೊಳ್ಬೇಕು ಅಂದರೂ ಬಹಳ ವಿಶೇಷ ಫಲವನ್ನು ನೀಡುತ್ತೆ. ಜೊತೆಗೆ ಆ ದಿನ ದಾನವನ್ನು ಮಾಡಿದ್ರೂ ಕೂಡ ಒಳ್ಳೆಯ ಫಲ ಇದೆ. ಹಾಗಾಗಿ ಈ ದಿನ ಕೂಡ ಪುಷ್ಯ ನಕ್ಷತ್ರ ಇರೋದರಿಂದ ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೂ ಕೂಡ ಉತ್ತಮವಾದಂಥ ಸಮಯವಾಗಿದೆ. ಹಾಗೆ ಪುಷ್ಯ ನಕ್ಷತ್ರ ಬಹಳ ಪ್ರಮುಖವಾದಂತಹ ನಕ್ಷತ್ರ ಅಂತ ಹೇಳಿದ್ವಿ. ಇಲ್ಲಿ ಈ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದರೆ ಶುಭ ಲಾಭ ಉಂಟಾಗುತ್ತೆ ಅನ್ನುವಂಥದ್ದನ್ನು ನಮ್ಮ ಹಿರಿಯರು ನಿಷ್ಕರ್ಷ ಮಾಡಿ ಹೇಳಿದ್ದಾರೆ. ಹಾಗಾಗಿ ಜನಸಾಮಾನ್ಯರಿಗೆ ಇದು ಸಕಲ ಸನ್ಮಂಗಳಗಳನ್ನು ಉಂಟು ಮಾಡುವಂಥ ಒಂದು ನಕ್ಷತ್ರ. ಕಾರ್ತಿಕ ಅಮಾವಾಸ್ಯೆಗೂ ಮುನ್ನ ಬೀಳುವಂಥ ಪುಷ್ಯ ನಕ್ಷತ್ರದಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಅದು ಕೈಗೂಡತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಹೇಳ್ತಾ ಇದೆ. ಅದರಲ್ಲೂ ಸೋಮವಾರ, ಗುರುವಾರ ಮತ್ತು ರವಿವಾರ ಅಂದರೆ ಭಾನುವಾರ, ಈ ಮೂರು ದಿನಗಳಂದು ಪುಷ್ಯ ನಕ್ಷತ್ರ ಬಿದ್ದರೆ ಅದನ್ನು ವರನಕ್ಷತ್ರ ಯೋಗ ಅಂತ ಹೇಳಿ ಕರೀತಾರೆ. ಈ ಸಮಯದಲ್ಲಿ ಪ್ರಾರಂಭ ಮಾಡುವಂಥ ಪ್ರತಿ ಕೆಲಸಗಳು ಕೂಡ ಸಿದ್ಧಿಸತ್ತೆ. ಅದರಲ್ಲೂ ಗುರುವಾರ ಬೀಳುವಂತಹ ಗುರು ಪುಷ್ಯ ಯೋಗ ಇದೆಯಲ್ಲ, ಇದು ಅತ್ಯುತ್ತಮ ಅಂತ ಹೇಳಿ ಪರಿಗಣಿಸಿದ್ದಾರೆ. ಈ ಸಮಯದಲ್ಲಿ ಪುಷ್ಯ ನಕ್ಷತ್ರ ಎಂಟನೇ ಸ್ಥಾನದಲ್ಲಿರೋ ಕಾರಣ ಅದು ಶುಭಕರ ಅಂತ ಹೇಳಿ ಹೇಳ್ತಾರೆ. ಈ ನಕ್ಷತ್ರಗಳು 27ರಲ್ಲಿ ನೋಡಿದ್ರೆ ಪುಷ್ಯ ನಕ್ಷತ್ರ 8ರಲ್ಲಿ ಇರುವಂಥದ್ದು, 7ನೇ ನಕ್ಷತ್ರ ಪುನರ್ವಸು, 9ನೇ ನಕ್ಷತ್ರ ಆಶ್ಲೇಷ, ಮಧ್ಯದಲ್ಲಿ ಈ ಪುಷ್ಯ ನಕ್ಷತ್ರ 8ನೇ ನಕ್ಷತ್ರವಾಗಿ ಇರುವಂಥದ್ದು. ಆದ್ದರಿಂದ ಇದು ಶುಭಕರ ಅಂತ ಹೇಳ್ತಾರೆ. ಅದರಲ್ಲೂ ಈ ಗುರು ಪುಷ್ಯ ನಕ್ಷತ್ರ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಶುಭ ಸಮಯವಾಗಿ ಇರುವಂಥದ್ದು, ಈಗಾಗಲೇ ಅದರ ಬಗ್ಗೆ ತಮಗೆ ತಿಳಿದಿದೆ. ಹಾಗಾಗಿ ಪುಷ್ಯ ನಕ್ಷತ್ರ ತುಂಬ ಅನುಕೂಲಕರವಾದಂತಹ ನಕ್ಷತ್ರ. ಇನ್ನು ಶನಿಯು ಪುಷ್ಯ ನಕ್ಷತ್ರದ ಪೋಷಕ ಗ್ರಹವಾಗಿರುತ್ತೆ. ಈ ನಕ್ಷತ್ರ ಗುರುವಿನ ನಿಯಂತ್ರಣದಲ್ಲಿರುತ್ತೆ. ಹಾಗಾಗಿ ಪುಷ್ಯ ನಕ್ಷತ್ರವನ್ನು ಪರಿಶುದ್ಧತೆಗೆ, ಜ್ಞಾನಕ್ಕೆ, ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುವಂಥ ನಕ್ಷತ್ರ ಅಂತ ಹೇಳಿ ಕರೀತಾರೆ. ಶನಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂಥ ಗ್ರಹ. ಗುರು ಹಾಗೆ ಶನಿ ಈ ಇಬ್ಬರ ಬಲದಿಂದ ಪುಷ್ಯ ನಕ್ಷತ್ರ ಶುಭಕರವಾಗಿದೆ ಅಂತ ಹೇಳಿ ಹೇಳ್ತಾರೆ. ಪಂಚಾಂಗದಲ್ಲಿ ಅತ್ಯಂತ ಶುಭವಾದಂತಹ ರವಿ ಪುಷ್ಯ ಯೋಗ ಅಪರೂಪಕ್ಕೆ ಪುಷ್ಯ ನಕ್ಷತ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಸಮಯ ಅತ್ಯಂತ ಶ್ರೇಷ್ಠವಾದಂತಹ ಸಮಯ.
ಹಾಗಾಗಿ ಇದನ್ನು ರವಿ ಪುಷ್ಯಾಮೃತ ಯೋಗ ಅಂತ ಹೇಳ್ತಾರೆ. ಗುರುವಾರ ಬಂದರೆ ಗುರು ಪುಷ್ಯಾಮೃತ ಯೋಗ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಹಾಗಾಗಿ ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿರುವಂಥವರು ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡಲಿಕ್ಕೆ ಸದಾಕಾಲ ಮುಂದೆ ಇರ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಕಷ್ಟಗಳನ್ನು ನೋಡಿರ್ತಾರೆ. ಹಾಗಾಗಿ ಇವರಿಗೆ ಪರಿಶ್ರಮದಿಂದ ಸ್ವತಃ ಅನುಭವದಿಂದ ಪರಿಪಕ್ವತೆಯನ್ನು ಪಡ್ಕೊಂಡಿರುವಂಥ ವ್ಯಕ್ತಿಗಳಾಗಿರ್ತಾರೆ. ಆದರೆ ಅನುಭವದಿಂದ ಎಲ್ಲವನ್ನು ಕಲಿತಾರೆ. ಇದರಿಂದ ಇವರು ಪ್ರಪಂಚವನ್ನು ನೋಡುವಂತಹ ದೃಷ್ಟಿಯನ್ನು ಬದಲಿಸಿಕೊಂಡಿರ್ತಾರೆ. ಹಾಗಾಗಿ ಒಬ್ಬರು ಒಂದು ವಿಚಾರವನ್ನು ನೋಡಲಿಕ್ಕೂ, ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವರು ಅದೇ ವಿಚಾರವನ್ನು ನೋಡಲಿಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ನಕ್ಷತ್ರದಲ್ಲಿ ಜನಿಸಿದಂಥವರು ಶ್ರಮದಾಯಕವಾದಂತಹ ಕೆಲಸಗಳನ್ನು ಬಹಳ ಸುಲಭವಾಗಿ ಮಾಡುವಂಥವರು ಅಂಥ ಒಂದು ಜಾಣ್ಮೆ ಯುಕ್ತಿ ಇವರಲ್ಲಿರುತ್ತೆ. ಜೊತೆಗೆ ತಮ್ಮ ಕೆಲಸಗಳನ್ನು ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾರೆ. ಆಧ್ಯಾತ್ಮದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ. ಅಂದರೆ ಧಾರ್ಮಿಕ ಆಚರಣೆಗಳು, ಧಾರ್ಮಿಕ ನಂಬಿಕೆಗಳು ಇವರಿಗೆ ಬಹಳ ವಿಶೇಷವಾಗಿರುತ್ತೆ. ದೈವ ಕೃಪೆ ಯಾವಾಗಲೂ ಕೂಡ ಇವರ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಸತ್ಯದ ಹಾದಿಯನ್ನು ಯಾವಾಗಲೂ ಕೂಡ ಇವರು ಬಿಡಲ್ಲ. ಸಾಮಾನ್ಯವಾಗಿ ಇವರು ಬಲವಂತ ಮಾಡಿದ್ರೆ ಮಾತ್ರ ಕೆಟ್ಟ ಕೆಲಸಗಳನ್ನು ಮಾಡುವಂಥವ್ರು, ಇಲ್ಲಾಂತ ಹೇಳಿದ್ರೆ ಇವರು ಸತ್ಯವಾಗಿ ನಡೆಯುವಂಥವ್ರು. ಹಾಗೆ ಈ ನಕ್ಷತ್ರದಲ್ಲಿ ಹುಟ್ಟಿದಂಥವರು ತಮ್ಮ ಸಂಗಾತಿಯ ಮೇಲೆ ಬಹಳ ಕಾಳಜಿಯನ್ನು ಹೊಂದಿರ್ತಾರೆ. ಜೊತೆಗೆ ಸ್ವಲ್ಪ ಪ್ರವಾಸ ಮಾಡುವಂಥದ್ದು, ದೇವಾಲಯಗಳ ದರ್ಶನ ಮಾಡುವಂಥದ್ದು, ಹಾಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂಥ ಪ್ರವಾಸ ಪ್ರಿಯರಿವರು. ಹಾಗೆ ಯಾವುದೇ ಕೆಲಸವನ್ನು ಮಾಡಲಿ, ಎಷ್ಟೇ ಕಷ್ಟದ ಕೆಲಸವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಸಂತೃಪ್ತಿ ಅನ್ನುವಂಥದ್ದು ಇದೆ. ಆದರೆ ಇವರಿಗೆ ಫಲ ಸ್ವಲ್ಪ ನಿಧಾನವಾಗಿ ಬರುತ್ತೆ, ಬಂದರೂ ಕೂಡ ಅದು ಉತ್ತಮ ಫಲವನ್ನು ನೀಡುವಂಥದ್ದು. ಹಾಗಾಗಿ ಪ್ರಾಮಾಣಿಕವಾಗಿ ನಡೆಯುವಂತಹ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರು ವಿಶೇಷ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಗುರುತಿಸ್ಕೊಳ್ತಾರೆ. ಹಾಗೆ ಈ ಪುಷ್ಯ ನಕ್ಷತ್ರದಲ್ಲಿ ಯಾವ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಹೊಸ ಯೋಜನೆಗಳನ್ನು ಮಾಡಬಹುದು ಈ ದಿನ. ಜೊತೆಗೆ ಪ್ರವಾಸವನ್ನು ಆರಂಭ ಮಾಡಲಿಕ್ಕೆ, ಹೊಸದಾಗಿ ಉದ್ಯೋಗಕ್ಕೆ ಸೇರಿಕೊಳ್ಳಲಿಕ್ಕೆ ಅಥವಾ ಹೊಸದಾಗಿ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಲಿಕ್ಕೆ, ಗುರುವಿನಿಂದ ಮಂತ್ರಗಳನ್ನು ಕಲಿತುಕೊಳ್ಳಿಕ್ಕೆ, ಇನ್ನು ಯಾವುದೇ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಆಯೋಜನೆ ಮಾಡಲಿಕ್ಕೆ, ಇನ್ನು ವಿಶೇಷವಾಗಿ ಕೆಲವು ಗುರುತರವಾದಂತಹ ವಿಚಾರಗಳನ್ನು ತೀರ್ಮಾನ ಮಾಡಲಿಕ್ಕೆ, ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ವಿಶೇಷವಾದಂಥ ನಕ್ಷತ್ರ ಇದು. ಪುಷ್ಯ ನಕ್ಷತ್ರ ಇರುವಂತಹ ದಿನ ಇಂಥ ಕೆಲಸಗಳನ್ನು ಮಾಡಬಹುದು. ಇನ್ನು ಪುಷ್ಯ ನಕ್ಷತ್ರ ಇದ್ದರೂ ಕೂಡ ಕೆಲವು ವಾರಗಳು ಅಂದರೆ ಕೆಲವು ದಿನಗಳು ಶುಭಕರ ಅಲ್ಲ, ಇದೊಂದನ್ನು ಗಮನದಲ್ಲಿಟ್ಕೊಳ್ಬೇಕು. ಅಂದರೆ ಈಗಾಗಲೇ ಹೇಳಿದಾಗೆ ಕೆಲವು ದಿನಗಳಿದೆಯಲ್ಲ, ಅಂದರೆ ಸೋಮವಾರ, ಗುರುವಾರ ಮತ್ತು ರವಿವಾರ ಮಾತ್ರ ಪುಷ್ಯ ನಕ್ಷತ್ರ ಇದ್ದರೆ ಅತ್ಯಂತ ಶುಭಕರ. ಆದರೆ ಈ ಶುಕ್ರವಾರ ಪುಷ್ಯ ನಕ್ಷತ್ರ ಇದ್ದರೆ ಕೆಲಸಕ್ಕೆ ಕೈ ಹಾಕಿದರೆ ಅದು ಕೈಗೂಡಲ್ಲ. ಈಗಾಗಲೇ ಹೇಳಿದ್ವಿ ಈ ದಿನ ದಗ್ಧ ಯೋಗ ಇದೆ ಅಂಥೇಳಿ. ದಗ್ಧ ಯೋಗ ಅಂತ ಹೇಳಿದ್ರೆ ಇಲ್ಲಿ ಅಷ್ಟಮಿಯ ದಿನ ಪುಷ್ಯ ನಕ್ಷತ್ರ ಇದ್ದರೆ ಅದು ದಗ್ಧ ಯೋಗವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಶುಕ್ರವಾರದ ದಿನ ಈ ಪುಷ್ಯ ನಕ್ಷತ್ರ ಬಂದರೆ ಅದು ಕೈಗೂಡಲ್ಲ. ಇದು ವರದ ಬದಲು ಗ್ರಹದೋಷದಿಂದ ಶಾಪವಾಗಿ ಪರಿಣಮಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಶುಕ್ರವಾರ ಪುಷ್ಯ ನಕ್ಷತ್ರ ಇರುವಂತಹ ದಿನ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಅದು ವಿಫಲವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತು ಆ ಕೆಲಸದಿಂದ ಸ್ವಲ್ಪ ನಷ್ಟವನ್ನು ಕೂಡ ಅನುಭವಿಸಬೇಕಾಗತ್ತೆ. ಹಾಗೆ ಬುಧವಾರದ ದಿನ ಕೂಡ ಪುಷ್ಯ ನಕ್ಷತ್ರ ಇದ್ದರೆ ಯಾವುದೇ ಒಂದು ಶುಭ ಕಾರ್ಯವನ್ನು ಆರಂಭ ಮಾಡಬೇಡಿ, ಅದರಲ್ಲೂ ಕೂಡ ಸ್ವಲ್ಪ ವಿಫಲವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಶುಕ್ರವಾರ, ಬುಧವಾರ ಈ ಎರಡನ್ನು ಹೊರತುಪಡಿಸಿದರೆ ಇನ್ನೆಲ್ಲ ದಿನಗಳಲ್ಲೂ ಕೂಡ ಪುಷ್ಯ ನಕ್ಷತ್ರ ಶುಭ ಅಂತ ಹೇಳಿ ಪರಿಗಣಿಸಬಹುದು. ಇನ್ನು ರವಿ ಪುಷ್ಯ ಯೋಗ ಅಥವಾ ಗುರು ಪುಷ್ಯ ಯೋಗ ಇದೆಯಲ್ಲ, ಇದು ತುಂಬ ಯಶಸ್ವಿ ಯೋಗವಾಗಿ ಇರುವಂಥದ್ದು. ಹಾಗಾಗಿ ಶುಭ ತರುವಂತಹ ಯೋಗ ಅಂತ ಹೇಳಿದ್ರೆ ಈ ಭಾನುವಾರ ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬಿದ್ದರೆ ಖಂಡಿತ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಪುಷ್ಯ ನಕ್ಷತ್ರ ಬಹಳ ವಿಶೇಷವಾದಂಥ ನಕ್ಷತ್ರವಾಗಿ ಗುರುತಿಸ್ಕೊಂಡಿದೆ. ಆದರೆ ಹಿರಿಯರು ಇನ್ನೊಂದು ಮಾತನ್ನು ಹೇಳ್ತಾರೆ, ಪುಷ್ಯ ನಕ್ಷತ್ರವು ಮದುವೆಯಂತಹ ವಿಷಯದಲ್ಲಿ ಅಷ್ಟು ಶುಭಕರ ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಮುಹೂರ್ತವನ್ನು ಪುಷ್ಯ ನಕ್ಷತ್ರವನ್ನು ಹೊರತುಪಡಿಸಿ ಇಡುವಂಥದ್ದು ಇದೆ. ಹಾಗಾಗಿ ಈ ವಿವಾಹವನ್ನು, ಉಪನಯನವನ್ನು ಹೊರತುಪಡಿಸಿದರೆ ಉಳಿದಂತಹ ಎಲ್ಲ ಕಾರ್ಯಗಳಿಗೂ ಕೂಡ ಶುಭವನ್ನು ತರುವಂತಹ ನಕ್ಷತ್ರವಾಗಿದೆ. ಹಾಗಾಗಿ ಸೋಮವಾರ, ಗುರುವಾರ, ರವಿವಾರ ಪುಷ್ಯ ನಕ್ಷತ್ರ ಇದ್ದಾಗ ಇನ್ನಿತರೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಇದರ ಫಲಿತಾಂಶ ಬಹಳ
ಅನುಕೂಲಕರವಾಗಿರುತ್ತೆ ಅನ್ನುವಂಥದ್ದನ್ನು ಹಿರಿಯರು ನಿಷ್ಕರ್ಷ ಮಾಡಿ ತಿಳಿಸಿದ್ದಾರೆ. ಹಾಗಾಗಿ ವೀಕ್ಷಕರೇ, ಈ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ವಿಶೇಷವಾಗಿ ಸಂತೃಪ್ತಿ ಹಾಗೆ ಸಮೃದ್ಧಿ ಉಂಟಾಗಲಿ ಅಂತ ಹೇಳಿ ಭಗವಂತನಲ್ಲಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ ದ್ವಾದಶ ರಾಶಿಗಳವರ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಪ್ರಾರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಸಮಸ್ಯೆಗಳು ಇರುವಂಥದ್ದಿದೆ. ಹಾಗಾಗಿ ಅದನ್ನು ನಿವಾರಿಸಿಕೊಂಡು ತಾಳ್ಮೆಯಿಂದ ಮುಂದುವರಿಯುವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ ನಿಮಗೆ. ಹಾಗೆ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿಗೆ ಸ್ವಲ್ಪ ನಿಯಂತ್ರಣವನ್ನು ಹಾಕಿಕೊಳ್ಳಬೇಕು. ಸ್ವಲ್ಪ ಅಗ್ರೆಸಿವ್ ಆಗಿರುವಂಥ ನೇಚರ್ ಈ ದಿನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ. ಹಾಗೆ ಈ ದಿನದಲ್ಲಿ ಕೌಟುಂಬಿಕವಾಗಿ ಯಾವುದೇ ತೊಂದರೆಗಳು, ಸಮಸ್ಯೆಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೂಡ ಅದನ್ನು ಆದಷ್ಟು ನಿಮ್ಮ ಮನೆಯೊಳಗೆ, ಅಂದರೆ ನಾಲ್ಕು ಗೋಡೆಗಳ ಒಳಗೆ ಇಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ವಿವಾದಗಳನ್ನು ಮುಂದುವರಿಯದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಇನ್ನು ಆರ್ಥಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ ವಿಶೇಷವಾಗಿ. ಇನ್ನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತಹ ಸಂದರ್ಭದಲ್ಲಿ ನಿಮ್ಮ ಗುರು ಹಿರಿಯರಾಗಲಿ, ಮನೆಯಲ್ಲಿರುವಂತಹ ತಂದೆ ತಾಯಿಗಳಾಗಲಿ, ಹಿರಿಯರಾಗಲಿ ಒಳ್ಳೆಯ ಸಲಹೆಯನ್ನು ನೀಡುವಂಥವರು ಈ ದಿನದಲ್ಲಿ. ಹಾಗೆ ಮಕ್ಕಳಿಂದ ಸ್ವಲ್ಪ ಅನುಕೂಲತೆಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಒಳ್ಳೆಯ ಹೆಸರು ಪ್ರಾಪ್ತಿಯಾಗುತ್ತೆ ಈ ದಿನ. ಇನ್ನು ಸ್ಥಿರಾಸ್ತಿಯಿಂದ ಸ್ವಲ್ಪ ಅನುಕೂಲತೆಗಳು ಕೂಡ ಉಂಟಾಗುವಂಥದ್ದು ಈ ದಿನ ಇದೆ. ಹಾಗೆ ಈ ದಿನದಲ್ಲಿ ಸರ್ಕಾರದ ವತಿಯಿಂದ ಅಥವಾ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನುಕೂಲತೆಗಳು ಉಂಟಾಗುವಂಥ ದಿನ. ಅದಕ್ಕಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ ಅಂಥೇಳಿ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡ್ತಾ ಕಾರ್ಯ ಆರಂಭ ಮಾಡಿ ಒಳ್ಳೆಯದಾಗತ್ತೆ. ಒಳ್ಳೆಯ ಫಲವನ್ನು, ಅಂದರೆ ನೀವು ಬಯಸಿದಂತಹ ಫಲ ನಿಮ್ಮ ಕೈ ಸೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ದೊರೆಯುವಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ಪ್ರತಿಯೊಬ್ಬರಿಗೂ ಕೂಡ ಅಚ್ಚುಮೆಚ್ಚು. ಅಷ್ಟೇ ಅಚ್ಚುಕಟ್ಟಾದ ಕೆಲಸವನ್ನು ಈ ದಿನ ಮಾಡುವಂಥವರು. ಇದರಿಂದ ನಿಮಗೂ ತೃಪ್ತಿ, ಹಾಗೆ ಮೇಲಧಿಕಾರಿಗಳು ಕೂಡ ಸಂತೃಪ್ತರಾಗ್ತಾರೆ ನಿಮ್ಮ ಕೆಲಸದಿಂದ. ಹಾಗೆ ನಿಮ್ಮ ಬೆಳವಣಿಗೆಗೆ ಈ ಒಂದು ಪ್ರಗತಿ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಇದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಸ್ಥಾನಮಾನ, ಗೌರವ ಈ ದಿನ ನಿಮಗೆ ಸಂಪಾದನೆ ಆಗುತ್ತೆ. ಹಾಗೆ ಆದಾಯ ಉತ್ತಮವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ದಿನದಲ್ಲಿ. ಅದರಲ್ಲೂ ತೃತೀಯದಲ್ಲಿ ಚಂದ್ರ ಇದ್ದಾಗ, ಕೀರ್ತಿ ಸ್ಥಾನದಲ್ಲಿದ್ದಾಗ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಈ ದಿನ ತುಂಬ ಯಶಸ್ವಿಯಾಗುವಂಥದ್ದು ಇದೆ. ಆದರೆ ಕಾನೂನು ಕಟ್ಟಳೆಗಳನ್ನು ಮೀರಬೇಡಿ, ಆ ಚೌಕಟ್ಟಿನೊಳಗೆ ನಿಮ್ಮ ಕೆಲಸಗಳು ಆಗಬೇಕಾಗಿದೆ. ಹಾಗೆ ಈ ದಿನದಲ್ಲಿ ಪತ್ರ ವ್ಯವಹಾರಗಳಿಂದ ತುಂಬ ಅನುಕೂಲತೆಗಳು ಉಂಟಾಗುವಂಥದ್ದಿದೆ. ಇನ್ನು ದೈವ ಕಾರ್ಯಗಳು, ಮನೆಯಲ್ಲಿ ಶುಭ ಕಾರ್ಯಗಳು ಆಗುವಂತಹ ಸಂಭವ ಇದೆ. ಇದರ ಬಗ್ಗೆ ಒಂದು ಪೂರ್ವ ಸಿದ್ಧತಾ ಕ್ರಮ ನಡೆಯುವಂಥದ್ದು ಕೂಡ ಇದೆ. ಇದಕ್ಕೆ ನಿಮ್ಮ ಬಂಧುಗಳಿಂದ ಉತ್ತಮ ಸಹಕಾರ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಜೊತೆ, ಸಹೋದ್ಯೋಗಿಗಳ ಜೊತೆ ಏನೋ ಒಂದು ಹಂತದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇನ್ನು ನಿಮ್ಮ ಸ್ಥಿರಾಸ್ತಿಯಿಂದ, ಪಿತ್ರಾರ್ಜಿತ ಆಸ್ತಿಯಿಂದ ಈ ದಿನದಲ್ಲಿ ಒಳ್ಳೆಯ ಲಾಭವನ್ನು ನೋಡುವಂಥದ್ದು, ತುಂಬ ಅನುಕೂಲತೆಗಳು ಉಂಟಾಗುವಂಥದ್ದಿದೆ. ಇನ್ನು ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇದೆ. ಅಂದರೆ ಕುಟುಂಬಸ್ಥರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಸಹಾಯಕವಾಗಿ ನಿಂತಿರುವಂಥದ್ದು, ಇದು ನಿಮಗೆ ತುಂಬ ಬೆಂಬಲವನ್ನು ಸೂಚಿಸುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡೋದರಲ್ಲಿ ನೀವು ಒಂಟಿಯಲ್ಲ, ನಿಮ್ಮ ಜೊತೆಗೂ ಕೂಡ ಒಂದು ಟೀಮ್ ಇದೆ ಅನ್ನುವಂಥದ್ರ ಭಾವನೆ ನಿಮಗೆ ಬರುತ್ತೆ. ಇದು ಮತ್ತಷ್ಟು ಉತ್ಸಾಹವನ್ನು ನಿಮಗೆ ತಂದುಕೊಡುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠಣೆ ಮಾಡಿ ಈ ದಿನ ಒಳ್ಳೆಯ ಫಲವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಸ್ವಂತ ವ್ಯವಹಾರದಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥ, ಹೊಸ ಪರಿಸ್ಥಿತಿಗೆ
ಹೊಂದಿಕೊಳ್ಳುವಂಥ ಒಂದು ಅನಿವಾರ್ಯತೆ ಉಂಟಾಗಿದೆ. ಹಾಗಾಗಿ ಈ ದಿನ ಹೊಸ ಹೊಸ ರೆಸ್ಪಾನ್ಸಿಬಿಲಿಟೀಸ್ ಬರುವಂಥದ್ದು. ಈ ದಿನ ಅದನ್ನು ಹೇಗೋ ನಿಭಾಯಿಸ್ತೀರಿ, ಯಾಕೆಂದರೆ ಒಳ್ಳೆಯ ಸಾಮರ್ಥ್ಯ ಇದೆ, ಒಳ್ಳೆಯ ಬುದ್ಧಿವಂತಿಕೆ ಇದೆ, ಬುದ್ಧಿಶಕ್ತಿ ನಿಮಗೆ ಚೆನ್ನಾಗಿದೆ ಈ ದಿನ. ಹಾಗೆ ಬೇರೆಯವರ ಅಭಿಪ್ರಾಯದ ಒಂದು ವಿಚಾರದಲ್ಲಿ ಹೆಚ್ಚು ಚಿಂತೆ ಮಾಡುವಂಥ ಒಂದು ಅಗತ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಬೇರೆಯವರು ಆ ಕೆಲಸದ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಏನಂದುಕೊಂಡಾರೋ ಅನ್ನುವಂಥದ್ದೇ ಈ ದಿನ ನಿಮ್ಮ ತಲೆಯಲ್ಲಿ ಇರುವಂಥದ್ದು. ಹಾಗಾಗಿ ಹೆಚ್ಚಿನ ಸಮಯ ಈ ರೀತಿಯ ವ್ಯರ್ಥ ಆಲೋಚನೆಗಳಲ್ಲಿ ಕಳೆಯುವಂಥದ್ದಾಗತ್ತೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನದಲ್ಲಿ ಕಾರ್ಯನಿಮಿತ್ತ ಪ್ರಯಾಣ ಆಗುವಂತಹ ಸಂಭವ ಇದೆ. ಪ್ರಯಾಣದ ಸಂದರ್ಭ ಸ್ವಲ್ಪ ಜಾಗ್ರತೆ ಬೇಕು, ಯಾಕೆಂದರೆ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ಸ್ವಲ್ಪ ಎಚ್ಚರಿಕೆ. ಇನ್ನು ಆರ್ಥಿಕವಾಗಿ ಅನುಕೂಲತೆಗಳು ಉಂಟಾಗುವಂಥ ದಿನ, ಆದರೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ದಿನ ಕೂಡ. ಇನ್ನು ವಿಶೇಷವಾಗಿ ಸರ್ಕಾರದಿಂದ ಅನುಕೂಲದ ಭರವಸೆಗಳು ಉಂಟಾಗುವಂಥದ್ದು, ಏನೋ ಒಂದು ಹೋಪ್ಸ್ ಅನ್ನುವಂಥದ್ದು ಸಿಕ್ಕತ್ತೆ. ಸರ್ಕಾರದ ಕಚೇರಿಗಳಲ್ಲಿ ಯಾವುದೇ ವ್ಯವಹಾರಗಳು ಪೆಂಡಿಂಗ್ ಇದ್ದರೆ ಅದು ಸ್ವಲ್ಪ ಪ್ರಗತಿಯನ್ನು ಕಾಣುವಂಥದ್ದು ಈ ದಿನದಲ್ಲಿ. ಇನ್ನು ನಿಮ್ಮ ಸಂಗಾತಿಯಿಂದ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ನಿಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ, ನಿಮ್ಮ ಮಾತಿಗೆ ಒಂದು ಮನ್ನಣೆ ಇದೆ, ನಿಮ್ಮ ತೀರ್ಮಾನಕ್ಕೆ ಬದ್ಧತೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಪಾಲುದಾರಿಕೆಯಿಂದ ಹೆಚ್ಚಿನ ಅನುಕೂಲತೆಗಳು ಉಂಟಾಗುತ್ತೆ. ಆದರೆ ಈ ಪಾಲುದಾರಿಕೆಯಲ್ಲಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅದನ್ನು ಸ್ವಲ್ಪ ರಿವೈಸ್ ಮಾಡುವಂಥ ಅಗತ್ಯತೆ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ನಿಮಗೆ ಆಲೋಚನೆ ಬರುವಂಥದ್ದು ಕೂಡ. ಹಾಗೆ ನಿಮ್ಮ ನೆರೆಹೊರೆಯವರ ನಡವಳಿಕೆ ಇದನ್ನು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಇದು ಬಿಸಿ ತುಪ್ಪದಂತೆ, ಹೇಳಲಿಕ್ಕೂ ಆಗಲ್ಲ, ಅದನ್ನು ಒಳಗೆ ಇಟ್ಕೊಳ್ಳಿಕ್ಕೂ ಸಾಧ್ಯ ಆಗಲ್ಲ. ಆ ರೀತಿಯಲ್ಲಿ ಪರಿಸ್ಥಿತಿ ನಿಮ್ಮನ್ನು ಇದನ್ನು ಸ್ವಲ್ಪ ದುಗುಡಕ್ಕೆ, ಚಿಂತೆಗೆ ಒಳಪಡಿಸುವಂಥದ್ದಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಉಂಟಾದರೂ, ಅದರಲ್ಲೂ ವಿಶೇಷವಾಗಿ ಕಣ್ಣಿನ ಸಮಸ್ಯೆಗಳೇನಾದರೂ ಇದ್ದರೆ ಮನೆ ಮದ್ದಿಗೆ ಈ ದಿನದಲ್ಲಿ ಸ್ವಲ್ಪ ಅವಕಾಶವನ್ನು ಕೊಡಿ, ಆದ್ಯತೆ ಕೊಡಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಶಿವಸ್ತೋತ್ರವನ್ನು ಪಠಣ ಮಾಡೋದರಿಂದ ಈ ದಿನ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಉತ್ತಮವಾದಂಥ ಪ್ರತಿಫಲವನ್ನು ನೋಡುವಂಥ ದಿನ. ಅದರಲ್ಲೂ ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿ ಇದ್ದಂತಹ ಒಂದು ಕೆಲಸ ಒಳ್ಳೆಯ ಫಲವನ್ನು ನಿಮಗೆ ಕೊಡುತ್ತೆ. ಅನುಕೂಲಕರವಾಗಿರುವಂತಹ ಫಲಿತಾಂಶ ಈ ದಿನ ನಿಮಗೆ ಬಂದು ಸೇರುವಂಥದ್ದು. ಇದರಿಂದ ಸಂತೋಷ, ಸಂತೃಪ್ತಿ ಅನ್ನುವಂಥದ್ದು ಈ ದಿನ ನೀವು ಅನುಭವಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಹಾಗೆ ಈ ದಿನ ಕೆಲವೊಮ್ಮೆ ಕೆಲಸಗಳಲ್ಲಿ ಸ್ವಲ್ಪ ನಿಧಾನ ಮಾಡುವಂಥದ್ದು ಒಳ್ಳೆಯ ಲಾಭವನ್ನು ತರುತ್ತೆ ಈ ದಿನದಲ್ಲಿ. ಹಾಗಾಗಿ ಏಕಾಏಕಿ ಆತುರಾತುರವಾಗಿ ಕೆಲಸವನ್ನು ಮಾಡೋದಕ್ಕಿಂತ ಸ್ವಲ್ಪ ಸಾವಧಾನವಾಗಿ ಮಾಡುವಂಥ ಕೆಲಸ ಹೆಚ್ಚಿನ ಲಾಭವನ್ನೇ ನಿಮಗೆ ಈ ದಿನ ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬದ ಸದಸ್ಯರು ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆಯಲ್ಲಿದ್ದಾರೆ. ಅಂದರೆ ನೀವು ಮಾಡುವಂತಹ ಸಹಾಯ ಸಹಕಾರಗಳು ಬಹಳ ಬೇಗ ತಲುಪಲಿ ಅನ್ನುವಂಥ ನಿರೀಕ್ಷೆ ಅವರದ್ದು. ಹಾಗಾಗಿ ಅವರಿಗಾಗಿ ಸ್ವಲ್ಪ ನಿಮ್ಮ ಸಮಯವನ್ನು ಕೊಡಬೇಕು. ಅವರ ಜೊತೆ ಮಾತಾಡುವಂಥದ್ದು, ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಮಾತುಕತೆ ನಡೆಸುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಸ್ವಂತ ಉದ್ಯಮದಲ್ಲಿ, ಸ್ವಂತ ವ್ಯಾಪಾರದಲ್ಲಿ ಈ ದಿನ ಪ್ರಗತಿಯನ್ನು ಕಾಣುವಂಥದ್ದು. ಒಳ್ಳೆಯ ಲಾಭ ಇದೆ, ಹಣಕಾಸಿನ ಸ್ಥಿತಿ ಅನುಕೂಲವಾಗಿದೆ. ಸಾಲ ಬೇಕು ಅಂದರೆ ಸಾಲ ಸಿಕ್ಕತ್ತೆ ನಿಮಗೆ, ಆದರೆ ಅದನ್ನು ಅದೇ ಉದ್ದೇಶಕ್ಕೆ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನ ಸಾಲ ತರುವಂಥದ್ದು ಒಂದಕ್ಕೆ, ಅದು ಖರ್ಚಾಗುವಂಥದ್ದು ಮತ್ತೊಂದಕ್ಕೆ ಅನ್ನುವಂಥ ರೀತಿಯಲ್ಲಿ ಆಗಬಾರ್ದು. ಹಾಗೆ ಈ ದಿನ ನಿಮ್ಮ ನೇರ ಮಾತಿನಿಂದ ಸ್ವಲ್ಪ ವಿರೋಧ ಉಂಟಾಗುವಂಥದ್ದಿದೆ. ಮಾತು ಕಟುವಾಗಿರುತ್ತೆ, ಏಕೆಂದರೆ ಈ ದಿನದಲ್ಲಿ ಖಂಡಿತವಾದಿ ಲೋಕ ವಿರೋಧಿ ಅಂತ ಹೇಳ್ತಾರೆ. ಯಾರು ಸತ್ಯ ನುಡಿತಾರೋ ಅವರನ್ನು ಈ ಲೋಕ ಪ್ರೀತಿಸಲ್ಲ, ದ್ವೇಷ ಮಾಡುತ್ತೆ. ಅದೇ ರೀತಿ ನಿಮ್ಮ ನೇರ ಮಾತು ಕೆಲವರಿಗೆ ಇಷ್ಟ ಆಗಲ್ಲ. ಸತ್ಯ ಇದ್ದರೂ ಕೂಡ ಅದನ್ನು ಮರೆಮಾಚುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗಬಹುದು ನಿಮಗೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಗುರುತರವಾದಂತಹ ವಿಚಾರದಲ್ಲಿ ನಿಮ್ಮ ತೀರ್ಮಾನವನ್ನು ಹೇಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಸಮಯವನ್ನು ನೋಡಿಕೊಂಡು ತೀರ್ಮಾನ ಹೇಳಿ. ಸ್ವಲ್ಪ ಟೈಮ್ಗಾಗಿ ನೀವು ಕಾಯಬೇಕು. ಈ ದಿನದಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇರುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಂದು ನೀವು ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು.
ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಆಲಸ್ಯ ಇದೆ, ಸ್ವಲ್ಪ ಬೇಸರ ಇದೆ, ಸ್ವಲ್ಪ ಅಸಮಾಧಾನ, ಏನೋ ಒಂದು ಅಸಹನೆ ಅನ್ನುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಮನಸ್ಥಿತಿ ಹದವಾಗಿಲ್ಲ. ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಬರುತ್ತೆ, ಹಾಗೆ ಪರಿಸ್ಥಿತಿಯನ್ನು ನೋಡಿದ್ರೆ ಸ್ವಲ್ಪ ಅಸಮಾಧಾನ ಉಂಟಾಗುವಂಥದ್ದು. ಎಷ್ಟೇ ತ್ಯಾಗ ಮಾಡಿದ್ರೂ ಯಾರೂ ಕೂಡ ನನ್ನನ್ನು ನಂಬುತ್ತಾ ಇಲ್ವಲ್ಲ, ನನಗೆ ಸಿಗಬೇಕಾದಂಥ ಒಂದು ಪ್ರೀತಿ ವಿಶ್ವಾಸಗಳು ಸಿಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಅಸಮಾಧಾನ ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ. ಇದರಿಂದ ಸ್ವಲ್ಪ ನಿರಾಸೆ, ಬೇಸರ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಕೆಲವರಿಗೆ ವ್ಯವಹಾರದ ಚಿಂತೆ, ವ್ಯಾಪಾರ ವ್ಯವಹಾರಗಳು ಸಾಧಾರಣವಾಗಿದೆಯಲ್ಲ, ಅದನ್ನು ಹೇಗಾದರೂ ಮಾಡಿ ಉತ್ತಮಪಡಿಸಬೇಕು ಅನ್ನುವಂಥ ಒಂದು ಪ್ರಯತ್ನ, ಅಂತಹ ಚಿಂತೆ ಈ ದಿನ ನಿಮ್ಮಲ್ಲಿ ಕಾಡುವಂಥದ್ದು. ಹಾಗೆ ಈ ದಿನದಲ್ಲಿ ಸರ್ಕಾರಿ ಕೆಲಸ ಕಾರ್ಯಗಳು ಅಥವಾ ಸರ್ಕಾರಿ ಕಾನೂನು ಕಟ್ಟಳೆಗಳೇನಿದೆ ಅದು ನಿಮಗೆ ಸ್ವಲ್ಪ ಅನಾನುಕೂಲವನ್ನು ಉಂಟು ಮಾಡುವಂಥದ್ದು, ಆ ಒಂದು ಕಾನೂನಿನಿಂದ ದಂಡ ತೆರುವಂಥದ್ದು ಅಥವಾ ಯಾವುದೋ ಒಂದು ತೆರಿಗೆಯನ್ನು ಪಾವತಿ ಮಾಡುವಂಥದ್ದು, ಇಲ್ಲಾಂದರೆ ಒಂದು ಶಿಸ್ತು, ಆ ಕ್ರಮ ಏನೋ ಒಂದು ನಿಮ್ಮನ್ನು ಬಾಧಿಸುತ್ತೆ ಈ ದಿನದಲ್ಲಿ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಇದೆ, ಕೆಲವರು ಉದ್ಯೋಗ ಹುಡುಕಾಟ ಏನಿದೆ ಅದನ್ನು ಮುಂದುವರಿಸಬೇಕಾಗತ್ತೆ ಈ ದಿನ ಕೂಡ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಲ್ಲಿ ನಿರೀಕ್ಷೆಗಿಂತ ಖರ್ಚು ಮಿತಿ ಮೀರುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಸಾಲ ಸೋಲ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಬರಬಹುದು, ಅಂಥ ಪರಿಸ್ಥಿತಿ ಕೂಡ ಉದ್ಭವ ಆಗುತ್ತೆ. ಆಸೆಗೆ ಇದ್ದಷ್ಟು ಕಾಲು ಚಾಚಬೇಕು, ಎಚ್ಚರ ಇರಲಿ. ಇನ್ನು ಪ್ರಮುಖ ತೀರ್ಮಾನಗಳನ್ನು ಪಾಲುದಾರರೊಡನೆ ನೀವು ಚರ್ಚೆ ಮಾಡಿ ನಿರ್ಣಯಿಸುವಂಥದ್ದು ಉತ್ತಮ. ಹಾಗಾಗಿ ನೀವೊಬ್ಬರೇ ಏಕಾಂಗಿಯಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ ಈ ದಿನದಲ್ಲಿ. ಇನ್ನು ಅನಿರೀಕ್ಷಿತವಾಗಿ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭ ಸಾಧ್ಯತೆ ಎರಡೂ ಕೂಡ ಇದೆ. ಪ್ರಯಾಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಇನ್ನು ಯಾವುದೇ ವ್ಯಕ್ತಿಯ ಬಗ್ಗೆ ತೀರ್ಮಾನ ಹೇಳುವಂಥದ್ದು, ವ್ಯಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳುವಂತಹ ಸಂದರ್ಭ ಬಂದರೆ ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ವಿಶೇಷವಾಗಿ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನದಲ್ಲಿ ತುಂಬ ಅನುಕೂಲತೆಗಳು ಉಂಟಾಗುವಂಥದ್ದು, ಹಾಗೆ ಸಂಭ್ರಮಾಚರಣೆಗಳು ಆಗುವಂಥದ್ದು. ಜೀವನದಲ್ಲಿ ಬಹಳ ಸಂತೋಷ, ಉತ್ಸಾಹ, ಉಲ್ಲಾಸ ಅನ್ನುವಂಥದ್ದು ಈ ದಿನ ಇದೆ. ಹಾಗೆ ನಿಮ್ಮ ಪ್ರೀತಿ ಪ್ರೇಮದ ವಿಚಾರ ಏನಿದೆ ಅದು ತುಂಬ ಸಂತೋಷವನ್ನು ಉಂಟು ಮಾಡುವಂಥದ್ದು. ಹಾಗೆ ಯಾವುದೇ ವ್ಯವಹಾರ ಮಾಡಿದ್ರೂ ಕೂಡ ಅನುಕೂಲತೆಗಳಿದೆ, ಬಹಳ ಕಂಫರ್ಟಬಲ್ ಆಗಿರ್ತೀರಿ ಈ ದಿನದಲ್ಲಿ. ನಿಮ್ಮ ಆಸೆ, ಆಕಾಂಕ್ಷೆ, ಬಯಕೆಗಳು ಏನೇ ಇದ್ದರೂ ಕೂಡ ಅದನ್ನು ಹೇಗೋ ಮಾಡಿ ಸಾಧನೆ ಮಾಡ್ಕೊಳ್ತೀರಿ, ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ನಿಮ್ಮಿಂದ ಆಗುತ್ತೆ. ಹಾಗೆ ಮಿತ್ರರ ಆಗಮನ ಆಗುವಂಥದ್ದು, ಸ್ನೇಹಿತರ ಭೇಟಿ, ಇದು ನಿಮಗೆ ತುಂಬ ಒಳ್ಳೆಯ ಒಂದು ಸಂತೋಷದ ಪರಿಸ್ಥಿತಿಯನ್ನು ತಂದುಕೊಡ್ತಾ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಒತ್ತಡಗಳಿಂದ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾರೋ ಒಬ್ಬರ ಸಹಾಯ ನಿಮಗೆ ಸಿಕ್ಕುವಂಥದ್ದು. ಬಂಧುಗಳು, ಮಿತ್ರರು ಸಕಾಲಕ್ಕೆ ಬಂದು ಆ ಕೆಲಸದಲ್ಲಿ ನಿಮಗೆ ಸಹಕರಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಮೇಲಧಿಕಾರಿಗಳಿಂದ ಒಳ್ಳೆಯ ಶ್ಲಾಘನೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ದೊರಕುವಂಥದ್ದಾಗುತ್ತೆ. ಹಾಗಾಗಿ ತುಂಬ ನಿಷ್ಠೆಯ ಪ್ರಾಮಾಣಿಕತೆಯಿಂದ ಇರಬೇಕು. ಹಾಗೆ ಈ ದಿನದಲ್ಲಿ ಭಗವಂತನ ಆರಾಧನೆ ಮಾಡುವಂಥದ್ದು, ಒಂದು ಧಾರ್ಮಿಕ ಕಾರ್ಯಗಳತ್ತ ಮನಸ್ಸು ತುಂಬ ಇರುವಂಥದ್ದು ಈ ದಿನ ಇದೆ. ಹಾಗೆ ವಿಶೇಷತೆ ಅಂತ ಹೇಳಿದ್ರೆ ಕುಟುಂಬದ ಸದಸ್ಯರ ಒಂದು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಅವರ ಸ್ಥಿತಿಗತಿಗಳ ಬಗ್ಗೆ ಈ ದಿನ ತುಂಬ ಒಲವು, ತುಂಬ ವಿಶ್ವಾಸ ಇದೆ. ಅದಕ್ಕಾಗಿ ಅವರ ಒಂದು ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ಕೊಳ್ಳುವಂಥದ್ದು ಕೂಡ ಈ ದಿನ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಭವಿಷ್ಯಕ್ಕೆ ಬೇಕಾಗಿರುವಂತಹ ಉತ್ತಮವಾದಂತಹ ಯೋಜನೆಯನ್ನು ರೂಪಿಸಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಇರುವಂತಹ ಒಂದು ದಿನ. ಹಾಗೆ ಈ ದಿನದಲ್ಲಿ ಬರುವಂಥ ಯಾವುದೇ ಒಂದು ಪರಿಸ್ಥಿತಿ ಬಂದರೂ, ಒಂದು ಒಳ್ಳೆಯ ಅನುಕೂಲತೆಗಳು ಬಂದರೂ ಕೂಡ ಅದನ್ನು ಸಾವಧಾನವಾಗಿ ಸ್ವೀಕಾರ ಮಾಡುವಂಥ ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಂದು ನೀವು ವಿಷ್ಣು ಸ್ತೋತ್ರವನ್ನು ಪಠಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಗತಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಪ್ರಯತ್ನ ಬಹಳ ವಿಶ್ವಾಸಾರ್ಹವಾಗಿದೆ, ಆತ್ಮವಿಶ್ವಾಸದಿಂದ ಕೆಲಸಗಳು ಆರಂಭ ಆಗುವಂಥದ್ದು. ಜೊತೆಗೆ ಒಳ್ಳೆಯ ಮನಸ್ಥಿತಿ ಇದೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು,
ಉದ್ಯೋಗದಲ್ಲಿ ಒಳ್ಳೆಯ ಹೆಸರು ಪಡಿಬೇಕು ಅನ್ನುವಂಥ ಮನಸ್ಸು ಇಚ್ಛೆ ಎರಡೂ ಕೂಡ ನಿಮಗಿದೆ ಈ ದಿನ. ಅದಕ್ಕೆ ಹಿರಿಯರು ಹೇಳ್ತಾರೆ, ನಡೆಯೋ ದಾರಿಲಿ ನಿಯತ್ತಿದ್ದರೆ ತಡೆಯೋ ತಾಕತ್ತು ಯಾರಿಗೂ ಇಲ್ಲ ಅಂಥೇಳಿ. ಹಾಗಾಗಿ ಅಂಥ ಪ್ರಾಮಾಣಿಕತೆಯಿಂದ ಈ ದಿನ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ವಿಶೇಷ ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಇದೆ, ಗಮನ ಇದೆ. ಇದರಿಂದ ಕೆಲಸಗಳು 100% ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗೆ ಇಂಥ ಪ್ರಯತ್ನಗಳಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವಂಥದ್ದು ಈ ದಿನ. ಅದರಲ್ಲೂ ಬಹಳ ದಿನಗಳಿಂದ ಅರ್ಧಂಬರ್ಧ ಆಗಿ ಬಿದ್ದಿರುವಂತಹ ಕೆಲಸಗಳನ್ನು ಈ ದಿನ ಆರಂಭ ಮಾಡ್ತೀರಿ, ಅದು ನಿಮಗೆ ತುಂಬ ಶ್ರೇಯಸ್ಸನ್ನು ತರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಯಶಸ್ಸನ್ನು ವಿರೋಧಿಸ್ತಾ ಇದ್ದಾರಲ್ಲ ಅಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಪ್ರಗತಿಯನ್ನು ಕಂಡು ಕೆಲವರು ಹೊಟ್ಟೆ ಉರಿ ಪಡ್ತಾ ಇರುವಂತಹ ಹಿತಶತ್ರುಗಳಿದ್ದಾರೆ, ಅವರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ವಿಶೇಷವಾಗಿ ಕೆಲವು ಮಿತ್ರರಿಂದ ಅನುಕೂಲತೆಗಳೇ ಉಂಟಾಗುವಂಥದ್ದು. ನಿಮ್ಮ ಕಷ್ಟಕ್ಕೆ ಈ ದಿನ ಸಹಾಯ ಮಾಡುವಂಥವರಿದ್ದಾರೆ. ಹಾಗೆ ನಿಮ್ಮ ಸಹೋದ್ಯೋಗಿಗಳಾಗಲಿ, ನಿಮ್ಮ ಕುಟುಂಬಸ್ಥರಾಗಲಿ, ನಿಮ್ಮ ಸಂಗಾತಿಯಾಗಲಿ, ನಿಮ್ಮ ಪತಿ ಪತ್ನಿ ಈ ದಿನದಲ್ಲಿ ವಿಶೇಷವಾಗಿ ನಿಮಗೆ ಬೆನ್ನೆಲುಬಾಗಿ ನಿಲ್ಲುವಂಥವರು, ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಿಲ್ತಾರೆ ಅವರು. ಇದು ನಿಮಗೆ ತುಂಬ ಸಂತೋಷವನ್ನು ಉಂಟು ಮಾಡುವಂಥದ್ದು. ಹಾಗೆ ಈ ದಿನ ಮಾತಾಡುವಂತಹ ಸಂದರ್ಭ, ತೀರ್ಮಾನ ಮಾಡುವಂತಹ ಸಂದರ್ಭ, ನಿಮ್ಮ ಸ್ಥಾನಮಾನ ಗೌರವ ಹೆಚ್ಚಾಗುವಂಥದ್ದು ಇದೆ. ಅಷ್ಟರ ಮಟ್ಟಿಗೆ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ನೀವು ನವಗ್ರಹ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದರಿಂದ ಹೆಚ್ಚಿನ ಲಾಭವನ್ನು ಅನುಕೂಲತೆಗಳನ್ನು ಕೂಡ ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಯಾವುದೇ ಪ್ರಮುಖವಾದಂಥ ಕೆಲಸಗಳಿಗೆ ಕೈ ಹಚ್ಚಬೇಡಿ. ಏಕೆಂದರೆ ಆ ಕಾರ್ಯದಿಂದ ಬರುವಂತಹ ಫಲಿತಾಂಶ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ, ಸ್ವಲ್ಪ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಇನ್ನು ವಿಶೇಷವಾಗಿ ಪ್ರತಿಷ್ಠಿತ ವ್ಯಕ್ತಿಗಳೊಂದಿಗೆ, ಗಣ್ಯರೊಂದಿಗೆ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಹಾಗೆ ಯಾವ ವಿಚಾರದಲ್ಲಿ ನೀವು ಮಾತಾಡ್ತಾ ಇದ್ದೀರಿ, ಯಾವ ಅಂಶದ ಬಗ್ಗೆ ನಿಮ್ಮ ತೀರ್ಮಾನ ಇದೆ ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ಪೂರ್ವಾಲೋಚನೆಯನ್ನು ಮಾಡಿಕೊಳ್ಬೇಕು. ಸಾಧಕ ಬಾಧಕಗಳನ್ನು ಆಲೋಚನೆ ಮಾಡಬೇಕು ಈ ದಿನದಲ್ಲಿ. ಏಕಾಏಕಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಇರುವಂಥದ್ದು, ಏನೋ ಒಂದು ಒಡಕು ಅನ್ನುವಂಥದ್ದು ಇದೆ, ಆದಷ್ಟು ಅದನ್ನು ನೀವೇ ಮುಂದೆ ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಕೂಡ ಪಾಲುದಾರರಾಗಿರುವಂಥವ್ರು. ನಿಮ್ಮ ಒಂದು ಪ್ರಯತ್ನದಿಂದ ಮಾತ್ರ ಅದು ಈ ದಿನ ತೀರ್ಮಾನ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಸ್ವಲ್ಪ ಮನಸ್ಸನ್ನು ಕೊಡಿ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಹೇಳಿಕೆಗಳ ಬಗ್ಗೆ ಅಥವಾ ಅಪವಾದಗಳ ಬಗ್ಗೆ ಈ ದಿನ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಇದೆ. ಆದರೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಡಿ, ಅಂಡ್ಯೂ ಇಂಪಾರ್ಟೆನ್ಸನ್ನು ಕೊಡಬೇಡಿ. ಇದು ಮನಸ್ಸಿಗೆ ಸ್ವಲ್ಪ ಚುಚ್ಚುವಂತಹ ಕೆಲಸವಾಗುತ್ತೆ, ಅದರಿಂದ ಸ್ವಲ್ಪ ಜಾಗ್ರತೆ. ಇನ್ನು ಮನೆಯಲ್ಲಿ ನೋಡಿ, ಮಕ್ಕಳಿಂದ ಒಂದು ಒಳ್ಳೆಯ ಸುದ್ದಿ ಕೇಳುವಂಥದ್ದು, ಅವರ ಒಂದು ಪ್ರಗತಿ ವಿದ್ಯಾಭ್ಯಾಸದಲ್ಲೋ ಉದ್ಯೋಗದಲ್ಲೋ ಅಥವಾ ಅವರ ಸಾಂಸಾರಿಕ ಜೀವನದಲ್ಲಿ ಈ ದಿನ ಶುಭ ಸುದ್ದಿಯನ್ನು ಕೇಳುವಂಥ ಒಳ್ಳೆಯ ಅವಕಾಶ ಇದೆ ಈ ದಿನ. ಹಾಗೆ ಕೆಲವರಿಗೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಈ ದಿನದಲ್ಲಿ ಲಾಭಾಂಶ ಸಾಧಾರಣವಾಗಿದ್ದರೂ ಕೂಡ ಒಂದು ಹಠದ ಸ್ವಭಾವ ಇದೆ, ಅದನ್ನು ಏನಾದರೂ ಮಾಡಿ ಸ್ವಲ್ಪ ಪ್ರಗತಿ ದಾರಿಯಲ್ಲಿ ಕೊಂಡೊಯ್ಯಬೇಕು ಅನ್ನುವಂಥದ್ದು. ಅದಕ್ಕಾಗಿ ಪ್ರಯತ್ನ ನಿರಂತರವಾಗಿರಲಿ, ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ. ಒಮ್ಮೆ ಪ್ರಾರಂಭ ಮಾಡಿದ್ರೆ ಅದು ಕೊನೆಯವರೆಗೆ ಆ ಪ್ರಯತ್ನ ಅದೇ ಒಂದು ಇಂಟೆನ್ಸಿಟಿಯಲ್ಲಿ ಮುಂದುವರಿಲಿ, ಒಳ್ಳೆಯದಾಗತ್ತೆ. ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡುವಂಥದ್ದು, ಸ್ತೋತ್ರ ಪಠಣ ಮಾಡುವಂಥದ್ದು, ಹಾಗೆ ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ತಕ್ಕದಾದಂತಹ ಫಲ ಸಿಕ್ಕುವಂತಹ ದಿನ. ಹಾಗಾಗಿ ನಿಮ್ಮ ಪ್ರಯತ್ನ ಹೇಗಿದೆಯೋ ಅಷ್ಟೇ ಫಲ ನಿಮಗೆ ಸಿಕ್ಕುವಂಥದ್ದು, ಬಿತ್ತಿದಂತೆ ಬೆಳೆ. ಆದ್ದರಿಂದ ಈ ಒಂದು ವಿಚಾರದಲ್ಲಿ ನಿಮ್ಮ ಮನಸ್ಸನ್ನು 100% ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳ ಚಟುವಟಿಕೆಯತ್ತ ಒಂದು ಕಣ್ಣಿಟ್ಟಿರಬೇಕು. ಏಕೆಂದರೆ ನಿಮ್ಮ ಪ್ರಗತಿಗೆ ಅಡ್ಡಗಾಲ ಹಾಕುವಂಥವರು ಅಥವಾ ನಿಮಗೆ ಒಂದು ಅನ್ಹೆಲ್ತಿ ಕಾಂಪಿಟೇಷನನ್ನು ಕೊಡುವಂಥ
ಹಿತಶತ್ರುಗಳಿದ್ದಾರಲ್ಲ ಇವರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಬೇರೆಯವರನ್ನು ಅವಲಂಬಿಸುವಂತಹ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಗೌರವಕ್ಕೆ ಚ್ಯುತಿ ಬರುವಂಥದ್ದು ಕೂಡ ಇದೆ. ಆದ್ದರಿಂದ ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವಂಥದ್ದು, ನಿಮ್ಮಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯ ಅಥವಾ ಹಣಕಾಸಿನ ಸ್ಥಿತಿಗತಿ ಇದೆಯೋ ಅದಕ್ಕೆ ಅನುಗುಣವಾದಂತಹ ಪೂರಕ ಯೋಜನೆಯನ್ನು ಸಿದ್ಧ ಮಾಡಿಕೊಳ್ಳಿ. ನಿಮ್ಮ ಶಕ್ತಿಗೆ ಮೀರಿದಂತಹ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ ಈ ದಿನದಲ್ಲಿ. ಹಾಗೆ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಹಣವನ್ನು ವ್ಯರ್ಥ ಮಾಡಬೇಡಿ ಈ ದಿನ. ಹಾಗಾಗಿ ಯಾವುದು ಅಗತ್ಯ ಅನಿವಾರ್ಯ ಇದೆಯೇ ಅಂಥ ವಸ್ತುಗಳಿಗೆ ಖರೀದಿ ಮಾಡುವಂಥದ್ದು, ಅಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಅಂಥ ಒಂದು ವಿಚಾರಕ್ಕೆ ಮಾತ್ರ ಬಂಡವಾಳವನ್ನಾಗಿ ತೊಡಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಆಕಸ್ಮಿಕ ಪ್ರಯಾಣ ಇದೆ, ಪ್ರಯಾಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಅದರಲ್ಲೂ ಚಂದ್ರ ದುಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲತೆಗಳು ಉಂಟಾಗುವಂಥದ್ದು, ಇದರಿಂದ ಸ್ವಲ್ಪ ಪ್ರಗತಿ ಇದೆ. ಆದರೆ ಎಲ್ಲ ಒಂದು ಕಡೆ ನಿಮಗೆ ನಿರಾಸೆ ಅನ್ನುವಂಥದ್ದು ಕೂಡ ಈ ದಿನ ವ್ಯಕ್ತವಾಗುತ್ತೆ. ಹಾಗೆ ಧರ್ಮ ಕಾರ್ಯದಲ್ಲಿ ಆಸಕ್ತಿ ಮೂಡುವಂತಹ ಒಂದು ವಿಶೇಷ ದಿನ. ಅದಕ್ಕಾಗಿ ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿದ್ಧಿಸತ್ತೆ. ಹಾಗೆ ಇಷ್ಟಾರ್ಥಗಳು ನೆರವೇರುತ್ತೆ ಈ ದಿನದಲ್ಲಿ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನೀವು ಏನನ್ನು ಬಯಸ್ತೀರೋ ಅದು ನಿಮಗೆ ಸಿದ್ಧಿಸತ್ತೆ. ಹಾಗಾಗಿ ಕಾರ್ಯ ಸಾಧನೆ ಆಗುವಂಥ ಒಂದು ವಿಶೇಷ ದಿನ ನಿಮಗೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಆ ದಿಸೆಯಲ್ಲೇ ಮುಂದುವರಿಸಿ ಒಳ್ಳೆಯದಾಗತ್ತೆ. ಇನ್ನು ಕೆಲವರು ಭಗವಂತ ಕೊಟ್ಟಿರುವಂಥ ಅಧಿಕಾರ ಅಥವಾ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯದಿಂದ ಸ್ವಯಂ ಗಳಿಸ್ಕೊಂಡಿರುವಂತಹ ಅಧಿಕಾರ ಏನಿದೆ ಅದನ್ನು ಸ್ವಲ್ಪ ವಿವೇಚನೆಯಿಂದ ಬಳಸಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಕುಟುಂಬದ ಒಳಗಿರುವಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಕೆಲವು ವಿಚಾರದಲ್ಲಿ ನೀವೇ ಸೋಲುವಂಥದ್ದು ಉತ್ತಮ. ಸೋಲೋದ್ರಿಂದ ಅಗೌರವ ಉಂಟಾಗುವಂಥದ್ದಲ್ಲ, ನಿಮ್ಮ ಗೌರವ ಪ್ರತಿಷ್ಠೆ ಜಾಸ್ತಿ ಆಗುತ್ತೆ. ಏಕೆಂದರೆ ಅಂಥ ಪರಿಸ್ಥಿತಿಯನ್ನು ನೀವು ಸರಿಯಾಗಿ ನಿಷ್ಕರ್ಷ ಮಾಡಿಕೊಂಡಿದ್ದೀರಿ ಅನ್ನುವಂಥ ಒಂದು ಅರ್ಥ ಇದರಿಂದ ಬರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಸಾಮರಸ್ಯದಿಂದ ಮುಂದುವರಿಯುವಂಥದ್ದು ಉತ್ತಮ. ಇದರಿಂದ ನಿಮ್ಮ ಇಚ್ಛಿತ ಫಲಗಳು ಸಿದ್ಧಿಸತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸೋಲು, ನಷ್ಟ, ನಿರಾಸೆ ಅನ್ನುವಂಥದ್ದು ಪ್ರೇಮಿಗಳಿಗೆ ಬಂದರೆ ಅದಕ್ಕನ್ನು ಹೆಚ್ಚಾಗಿ ಮಾನ್ಯತೆ ಕೊಡಬೇಡಿ. ಏಕೆಂದರೆ ಈ ದಿನದ ಸೋಲು ನಾಳಿನ ಗೆಲುವಿನ ಮೆಟ್ಟಿಲಾಗಿ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಆರೋಗ್ಯದಲ್ಲೇ ವ್ಯತ್ಯಾಸಗಳಾಗಲಿ ಅಥವಾ ಹಣಕಾಸಿನ ಸ್ಥಿತಿಗಳಲ್ಲಿ ಏರುಪೇರುಗಳಾದರೂ ಕೂಡ ಈ ಆರೋಗ್ಯ ಹಣಕಾಸು ಇದೆರಡಕ್ಕೂ ನೇರ ಸಂಬಂಧ ಇರುವಂಥದ್ದು. ಆದ್ದರಿಂದ ಎರಡನ್ನೂ ಈ ದಿನ ವಿಶೇಷವಾಗಿ ಪರಿಗಣಿಸಬೇಕಾಗತ್ತೆ. ಇನ್ನು ಬಹಳ ಉತ್ತಮವಾಗಿರುವಂಥದ್ದು ನಿಮ್ಮ ಸ್ವಂತ ಉದ್ಯಮದಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥ ದಿನ ಇದು. ನಿಮಗೆ ತುಂಬ ಸಂತೃಪ್ತಿಯನ್ನು ತಂದುಕೊಡುವಂಥದ್ದು. ಹಾಗೆ ನಿಮ್ಮ ನೆರೆಹೊರೆಯವರಿಂದ ಒಳ್ಳೆಯ ಸಹಾಯವನ್ನು ಈ ದಿನ ಪಡ್ಕೊಳ್ತೀರಿ. ಸಹಕಾರ, ಅದರಲ್ಲೂ ಒಂದು ಟೈಮ್ಲಿ ಹೆಲ್ಪ್ ಅನ್ನುವಂಥದ್ದು ನಿಮಗೆ ಈ ದಿನ ಸಿಕ್ಕತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ, ಹೆಚ್ಚಿನ ಆತ್ಮವಿಶ್ವಾಸ ನಿಮಗೆ ಮೂಡಿ ಬರುತ್ತೆ ಈ ದಿನದಲ್ಲಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದಲ್ಲಿ ಉತ್ತಮವಾದಂತಹ ಒಂದು ಸ್ಥಾನಮಾನವನ್ನು ಸಮಾಜದಲ್ಲಿ ಗಳಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇದೆ. ನಿಮ್ಮ ನಡೆ ನುಡಿ, ನಿಮ್ಮ ತೀರ್ಮಾನ, ನಿಮ್ಮ ಅಭಿಪ್ರಾಯ, ನಿಮ್ಮ ಆಲೋಚನಾ ಒಂದು ಲಹರಿ ಎಲ್ಲವೂ ಕೂಡ ಎಲ್ಲರಿಗೂ ಇಷ್ಟ ಆಗುವಂಥದ್ದು. ನಿಮ್ಮ ಸುತ್ತಮುತ್ತಲಿರುವಂಥವರು ಈ ದಿನ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಯಾಕೆಂದರೆ ನಿಮ್ಮ ನಡತೆ ಬಹಳ ಚೆನ್ನಾಗಿದೆ, ಹಾಗೆ ಅವರಿಗೆ ತುಂಬ ಅನುಕೂಲ ಉಂಟಾಗುವಂತಹ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಕೆಲವು ಕೌಟುಂಬಿಕ ಸಮಸ್ಯೆಗಳು ಬಂದರೆ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆಗಳು ಅನ್ನುವಂಥದ್ದು ಇದ್ದರೆ, ನಿಮಗೆ ಯಾವುದೇ ಕಸಿವಿಸಿ ಅಥವಾ ಒಂದು ಕಿರಿಕಿರಿ ಅನ್ನುವಂಥದ್ದು ಇದ್ದರೆ ಅದು ಬಗೆಹರಿಯುವಂತಹ ಸಾಧ್ಯತೆ ಇದೆ. ನೀವು ಸುಮ್ಮನೆ ಇದ್ದರೂ ಸಾಕು, ಈ ದಿನ ನಿಮಗೆ ಎಲ್ಲ ಸಹಾಯ ಸಹಕಾರಗಳು ಒದಗಿ ಬರುವಂಥದ್ದು. ಅಷ್ಟರ ಮಟ್ಟಿಗೆ ಈ ದಿನ ಬಹಳ ಕಂಫರ್ಟಬಲ್ ಆಗಿ ಇರುವಂಥ ದಿನ. ಹಾಗೆ ಈ ದಿನದಲ್ಲಿ ಆದಾಯ ಉತ್ತಮವಾಗುವಂತಹ ಸಾಧ್ಯತೆ ಇದೆ. ಆದರೆ ಬರುವಂಥ ಲಾಭವನ್ನು ಒಳ್ಳೆಯ ಕ್ಷೇತ್ರದಲ್ಲಿ ಹೂಡುವಂಥ ಒಂದು ಮನಸ್ಸು ಮಾಡಬೇಕು. ಅದಕ್ಕಾಗಿ ಹಣಕಾಸಿನ ತಜ್ಞರ ಸಲಹೆಯನ್ನು ಪಡ್ಕೊಳ್ಳಿ. ಏಕಾಏಕಿ ನೀವೇ ತೀರ್ಮಾನ ಮಾಡಬೇಡಿ.
ಕೆಲವರು ಈಗಾಗಲೇ ಅನುಭವವನ್ನು ಪಡ್ಕೊಂಡಿರ್ತಾರೆ, ಅಂಥವರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಪಾಲುದಾರಿಕೆಯಲ್ಲಿ ಲಾಭಾಂಶ ಇದೆ. ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಮಾಡ್ಕೊಳ್ಳುವಂಥದ್ದಿದೆ. ಇದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು ಪ್ರಗತಿಯತ್ತ ನಡೆಯುತ್ತೆ. ಇನ್ನು ಸ್ವಯಂಕೃತ ಅಪರಾಧಗಳಿಂದ ನೀವೇ ನೀವಾಗಿ ಮಾಡಿಕೊಳ್ಳುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ ಎಲ್ಲೋ ಒಂದು ಕಡೆ ಬೇಸರ ಆಗ್ಬೋದು. ಅದನ್ನು ಬಿಟ್ಟರೆ ಒಟ್ಟಾರೆ ಈ ದಿನ ಬಹಳ ವ್ಯವಸ್ಥಿತವಾದಂತಹ ದಿನ, ಅನುಕೂಲಕರವಾಗಿರುವಂತಹ ದಿನ, ಸಂತೋಷದ ದಿನ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಂದು ಶ್ರೀ ಲಕ್ಷ್ಮೀ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಏನೋ ಒಂದು ಬಲೆಯಲ್ಲಿ ಬಿದ್ದಿದ್ದೀರಿ, ವಿಲವಿಲ ಒದ್ದಾಟ ಇದೆ, ಅದರಿಂದ ಹೊರಗೆ ಬರುವಂಥ ಒಂದು ಪ್ರಯತ್ನ ಕೂಡ ಇದೆ. ಆದರೆ ಈ ದಿನದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇಂಥ ವ್ಯವಹಾರಗಳನ್ನು ನೀವು ನಿಭಾಯಿಸಬೇಕಾಗತ್ತೆ. ಇಲ್ಲಾಂದರೆ ಸ್ವಲ್ಪ ಎಡವಟ್ಟಾಗುವಂಥದ್ದು, ಮನಸ್ಸಿಗೆ ತುಂಬ ಆಘಾತ, ನೋವು, ನಿರಾಸೆ, ದುಃಖ ಉಂಟಾಗುವಂಥದ್ದಾಗತ್ತೆ. ಹಾಗಾಗಿ ಪ್ರೇಮಿಗಳು ಯಾರಿದ್ದೀರಿ, ಸ್ವಲ್ಪ ಎಚ್ಚರಿಕೆ. ನಿಮ್ಮ ಮಾತು ಅಥವಾ ನಿಮ್ಮ ಅಭಿಪ್ರಾಯ, ನಿಮ್ಮ ನಡತೆ, ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂತಹ ಅಗತ್ಯತೆ ಇದೆ. ಹಾಗೆ ಈ ದಿನದಲ್ಲಿ ಮಕ್ಕಳೊಂದಿಗೆ ಅಥವಾ ಮನೆಯಲ್ಲಿರುವಂತಹ ಯಾರೋ ಒಬ್ಬರು ಕಿರಿಯರ ಜೊತೆ ವಾಗ್ವಾದ ಮಾಡುವಂತಹ ಸಾಧ್ಯತೆ ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ಭವಿಷ್ಯದ ಚಿಂತೆ ನಿಮ್ಮನ್ನು ಕಾಡುವಂಥದ್ದು, ನಾಳೆ ಏನು ಹೇಗೆ ಅನ್ನುವಂಥದ್ದು. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ, ಗೊತ್ತಿದೆ. ಹಾಗಾಗಿ ಭಗವಂತನ ಅನುಗ್ರಹ ಇದೆ. ನಾಳಿನ ಚಿಂತೆಯನ್ನು ಬಿಡಿ. ಈ ದಿನದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆ, ಒಂದು ಆಸಕ್ತಿಯನ್ನು ವಹಿಸಿಕೊಳ್ಳಿ. ಇದರಿಂದ ಈ ದಿನದ ಕೆಲಸ ಯಶಸ್ವಿಯಾದರೆ ನಾಳೆ ದಿನ ಆ ಕೆಲಸ ಮುಂದುವರಿಯುತ್ತೆ. ಹಾಗೆ ಈ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ ಮೂಡುವಂಥದ್ದು ಇದೆ. ಆಸಕ್ತಿ ಅಷ್ಟಾಗಿ ಇಲ್ಲ, ಕಡಿಮೆ, ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ. ಹಾಗಾಗಿ ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೊಳ್ಳುವಂಥದ್ದೇ ಈ ದಿನ ನಿಮಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಹಾಗೆ ಈ ದಿನ ಆತ್ಮವಿಶ್ವಾಸದ ಮಟ್ಟ ಕಡಿಮೆ ಇರೋದರಿಂದ, ಅದರಲ್ಲೂ ಸ್ತ್ರೀಯರಿಗೆ, ಏನೇ ಕೆಲಸ ಮಾಡಿದ್ರೂ ಕೂಡ ಈ ದಿನ ತೃಪ್ತಿ ಇಲ್ಲ, ಆತ್ಮವಿಶ್ವಾಸದಿಂದ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಹುಮ್ಮಸ್ಸು, ಉತ್ಸಾಹ ಇಲ್ಲ. ಇದನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ನೀವು ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಕರ್ಕಾಟಕ ರಾಶಿಯವರ ಅದೃಷ್ಟ ಸಂಖ್ಯೆ 1, ಮೇಷ ವೃಶ್ಚಿಕ 2, ಕುಂಭ ಧನಸ್ಸು 3, ಮಿಥುನ 4, ಸಿಂಹ ತುಲಾ 5, ಕನ್ಯಾ 6, ಮಕರ ಮೀನ 8, ವೃಷಭ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿರಿಗನ್ನಡ ಸುದ್ದಿವಾಹಿನಿಯ ಮೇಲಿರುವ ತಮ್ಮ ಅಭಿಮಾನ ಆಶೀರ್ವಾದಗಳಿಗೆ ನಾವು ಎಂದೆಂದೂ ಚಿರಋಣಿಗಳು. ಸುಮಾರು 2 ಲಕ್ಷ ಬೆಂಬಲಿಗರು ಸಿರಿಗನ್ನಡ ಸುದ್ದಿವಾಹಿನಿಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮ್ಮ ವೀಕ್ಷಕರ ಒತ್ತಾಯದ ಮೇರೆ ಸಿರಿಗನ್ನಡ ಸುದ್ದಿವಾಹಿನಿ ಬಳಗದಿಂದ ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡ್ತಾ ಇದ್ದೇವೆ. ಆ ಚಾನಲ್ನ ಹೆಸರು ನಮ್ಮ ಸಿರಿ ಮೀಡಿಯಾ. ಈ ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ, ವ್ರತಾಚರಣೆಗಳ ಬಗ್ಗೆ, ಇವುಗಳನ್ನು ಆಚರಿಸುವಂತಹ ವಿಧಾನ, ಇವುಗಳಿಗಿರುವಂತಹ ಪೌರಾಣಿಕ ಹಿನ್ನೆಲೆಯ ಬಗ್ಗೆ, ಐತಿಹಾಸಿಕವಾಗಿ ಮಹತ್ವ ಪಡೆದಿರುವಂತಹ ವಿಷಯಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕಾಗಿ ಆಯುರ್ವೇದೀಯ ಮನೆಮದ್ದಿನ ಬಗ್ಗೆ, ವಾಸ್ತು ಪರಿಹಾರಗಳ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಮಾಹಿತಿ, ಉದ್ಯೋಗಾವಕಾಶದ ಬಗ್ಗೆ ಸುಳಿವು, ಹೀಗೆ 10 ಹಲವು ತಾಜಾ ವಿಷಯಗಳು ನಮ್ಮ ಸಿರಿ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಮೂಡಿ ಬರ್ತಾ ಇದೆ. ಎಂದಿನಂತೆ ತಮ್ಮ ಪ್ರೋತ್ಸಾಹ, ಸಲಹೆ, ಮಾರ್ಗದರ್ಶನ ಈ ಹೊಸ ಚಾನಲ್ಗೂ ನೀಡಿ. ಸಬ್ಸ್ಕ್ರೈಬ್ ಆಗಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ನಮಗೆ ತಿಳಿಸಿ.
ನಿಮ್ಮ ಜೊತೆ ನಾವು ಕೂಡ ಬೆಳೆಯಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂಥ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddhivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.